ಕರ್ಗೆ ಮಾತಿಗೆ ಬೆಲೆ, ಮೈ ಕೊಡವಿ ನಿಂತ ಕೈಪಡೆ, 20 ಕಡೆ ಜಂಟಿ ಯಾತ್ರೆ, ನಂತರ ಉತ್ತರ ದಕ್ಷಿಣ ನಡೆ, ಒಗ್ಗಟ್ಟು ತೋರಿಕೆ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ, 2023 ಜಂಟಿ ಯಾತ್ರೆ. ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಎಲೆಕ್ಷನ್ ಗೆ ಕರ್ನಾಟಕದ 2023ರ ವಿಧಾನಸಭೆ ಎಲೆಕ್ಷನ್ ಒಂದು ರೀತಿಯಾಗಿ ಸೆಮಿಫೈನಲ್ ಇದ್ದಂತೆ. ಸೊ ಹೀಗಾಗಿ ಈ ರಾಜ್ಯದಲ್ಲಿ ಅಧಿಕಾರ ಕೇರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ರಣತಂತ್ರ ಎಣಿತಾ ಇದೆ. ಖರ್ಗೆ ಒಗ್ಗಟ್ಟಿನ ಪಾಠದಿಂದ ಪ್ಲಾನ್ ರೆಡಿ ಆಗಿದೆ. ಜನವರಿಯಲ್ಲಿ ಸಿದ್ದು ಡಿಕೆಶಿ ಜಂಟಿ ಯಾತ್ರೆಯನ್ನ ಮಾಡಲಿದ್ದಾರೆ. 20 ದಿನ ಜಂಟಿ ಯಾತ್ರೆ, ನಂತರ ಒಂಟಿ ಯಾತ್ರೆ, ಅಂದ್ರೆ ಇಬ್ಬರು ನಾಯಕರು ಸಪರೇಟ್ ಆಗಿ ಯಾತ್ರೆಯನ್ನ ಮತ್ತೆ ಮಾಡಲಿದ್ದಾರೆ. ಜಿಲ್ಲಾ ಕೇಂದ್ರಗಳಿಗೆ ಒಟ್ಟಾಗಿ ಭೇಟಿಯನ್ನ ನೀಡ್ತಾರೆ, ಸಮಾವೇಶವನ್ನ ಕೂಡ ಮಾಡಲಾಗುತ್ತೆ, ಕಾರ್ಯಕರ್ತರಿಗೆ ಹುರುಪನ್ನ ತುಂಬುತ್ತಾರೆ. ನಂತರ ಉತ್ತರ ಧ್ರುವಕ್ಕೊಬ್ಬರು ಯಾತ್ರೆಯನ್ನ ಮಾಡಿದ್ರೆ ದಕ್ಷಿಣ ಧ್ರುವಕ್ಕೂ ಮತ್ತೊಬ್ಬ ನಾಯಕರು ಯಾತ್ರೆಯನ್ನ ಮಾಡಲಿದ್ದಾರೆ. ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಫಸ್ಟು ಇಬ್ರು ಕೂಡ ಸಪರೇಟ್ ಆಗಿ ಮಾಡೋದು ಅನ್ನುವಂಥದ್ದು ತೀರ್ಮಾನ ಆಗಿತ್ತು. ಅದಾದ್ಮೇಲೆ ಖರ್ಗೆ ಅವರು ಮೊನ್ನೆ ಕರೆದ್ಬಿಟ್ಟು ಮೀಟಿಂಗ್ ಅನ್ನ ಮಾಡಿಬಿಟ್ಟು ಈ ರೀತಿ ಆದ್ರೆ ವರ್ಕೌಟ್ ಆಗಲ್ಲ. ನೀವಿಬ್ರು ಕೂಡ ಫಸ್ಟ್ ಒಟ್ಟಿಗೆ ಪ್ರಚಾರವನ್ನ ಮಾಡಿ, ನಿಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂಥದ್ದನ್ನ ತೋರಿಸೋಣ. ಕಾಂಗ್ರೆಸ್ ನಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ, ಒಗ್ಗಟ್ಟಲ್ಲಿ ಎಲ್ಲ ನಾಯಕರು ಕೂಡ ನಾವು ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋಣ ಅಂತ ಹೇಳಿದ್ರು. ಸೊ ಖರ್ಗೆ ಅವರ ಮಾತಿನಂತೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಇನ್ನ ಪ್ರತಿದಿನನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಚುನಾವಣಾ ರಣತಂತ್ರವನ್ನ ಹೆಣೆದಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ಲಾನ್ ಪ್ರಕಾರ, ಆ ರೂಟ್ ಮ್ಯಾಪ್ ಪ್ರಕಾರ ಸಾಗಲಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು. ಶತಾಯ ಗತಾಯ ಅಧಿಕಾರಕ್ಕೇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದುವರೆಗೂ ಇಷ್ಟು ಬೇಗ ಯಾವತ್ತೂ ಕೂಡ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಗಳಿಗೆ ಹಣಿ ಆಗ್ತಾ ಇರಲಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಎಷ್ಟರ ಮಟ್ಟಿಗೆ ಚುನಾವಣೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ಬಿಕಾಸ್ ಅಮಿತ್ ಶಾ ಮೋದಿ ಜೋಡಿ ಬಂದಂತ ಸಂದರ್ಭದಲ್ಲಿ ಅಷ್ಟೀಜಿ ಎಲ್ಲ ಎದುರಿಸೋದು. ಸೊ ಹೀಗಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚಿದಾನಂದ್ ಪಟೇಲ್ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅವರನ್ನ. ಖರ್ಗೆ ಒಗ್ಗಟ್ಟಿನ ಪಾಠದಿಂದ ಪ್ಲಾನ್ ರೆಡಿ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ಜಂಟಿ ಮತ್ತೆ ಒಂಟಿ ಯಾತ್ರೆ ಯಾವಾಗಿಂದ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 2023 ಜನವರಿ 9ರಂದು ಪ್ರವಾಸ ಆರಂಭವಾಗುತ್ತೆ. 8ನೇ ತಾರೀಕು SC ST ಸಮಾವೇಶ ಇರುವಂತಹ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಶುರು ಮಾಡ್ತಾರೆ ಸಿದ್ದು ಡಿಕೆಶಿ ಜಂಟಿಯಾಗಿ ಪ್ರವಾಸವನ್ನ ಮಾಡುವಂಥದ್ದು. 20 ಜಿಲ್ಲಾ ಕೇಂದ್ರಗಳಿಗೆ ಜಂಟಿ ಪ್ರವಾಸವನ್ನ ಕೈಗೊಳ್ಳಲಾಗುತ್ತೆ. ಅದಾದ್ಮೇಲೆ ದಕ್ಷಿಣಕ್ಕೊಬ್ರು ಉತ್ತರಕ್ಕೊಬ್ರು ಸಾಕ್ತಾರೆ. ಜನವರಿ 30ರಿಂದ ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡಲಾಗುತ್ತೆ. ಫಸ್ಟ್ 20 ದಿನ ಒಟ್ಟಿಗೆ ಪ್ರವಾಸವನ್ನ ಮಾಡ್ತಾರೆ. ದಕ್ಷಿಣ ಕರ್ನಾಟಕಕ್ಕೆ ಡಿಕೆಶಿ ಬಸ್ ಯಾತ್ರೆಯನ್ನ ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಬಸ್ ಯಾತ್ರೆಯನ್ನ ಮಾಡಲಿರುವಂಥದ್ದು. ಇಬ್ರು ನಾಯಕರು ಕೂಡ 224 ಕ್ಷೇತ್ರವನ್ನ ಸುತ್ತುವಂತ ನಿಟ್ಟಿನಲ್ಲಿ ನೀಟಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾತ್ರೆಯುದ್ದಕ್ಕೂ ಕೂಡ ಬಿಜೆಪಿ ಟಾರ್ಗೆಟ್, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಹೀಗಾಗಿ ಬಿಜೆಪಿನೇ ಇವರಿಗೆ ನೇರ ಹಣ ಹಣಿ ಇರುವಂಥದ್ದು. ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ದಕ್ಷಿಣದಲ್ಲಿ JDSನ ಅಟ್ಯಾಕ್ ಮಾಡಬೇಕಾಗುತ್ತೆ ಕಾಂಗ್ರೆಸ್. ಸೊ ಹೀಗಾಗಿ ದಕ್ಷಿಣದಲ್ಲಿ JDS ಮತ್ತೆ ಬಿಜೆಪಿ ಇಬ್ಬರನ್ನು ಕೂಡ ಅಟ್ಯಾಕ್ ಮಾಡಿದ್ರೆ ಉತ್ತರದಲ್ಲಿ ಸ್ಟ್ರಾಂಗ್ ಅಂದ್ರೆ ಬಿಜೆಪಿ. ಸೊ ಹೀಗಾಗಿ ಬಿಜೆಪಿನ ಅಟ್ಯಾಕ್ ಮಾಡ್ತಾರೆ. ಮೇಯ್ನ್ ಆಗಿ 40% ಕಮಿಷನ್ ಆರೋಪ ಪದೇ ಪದೇ ಬಿಂಬಿಸುವಂಥದ್ದು, ನಿರುದ್ಯೋಗ ಸಮಸ್ಯೆಯನ್ನ ಬಿಂಬಿಸುವಂಥದ್ದು, ಹಗರಣಗಳನ್ನ ಬಿಂಬಿಸುವಂಥದ್ದು, ಈ ಸ್ಟ್ರಾಟಜಿಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಸಂಸತ್ ಆವರಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿ ಮಾಡಿದರು. ಅನಾರೋಗ್ಯದ ಕಾರಣಕ್ಕೆ ವೀಲ್ ಚೇರ್ನಲ್ಲೇ ಹೋಗಿದ್ರು ದೇವೇಗೌಡರು. ಮೋದಿ ಅವರನ್ನ ಭೇಟಿಯಾದರು. ಈ ವೇಳೆ ರಾಜ್ಯದ ನೀರಾವರಿ ಯೋಜನೆಗಳು, ಮೀಸಲಾತಿ ಹೋರಾಟದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕುಂಚಿಟಿಗ ಸಮುದಾಯಕ್ಕೆ ಮೀಸಲಾತಿ ನೀಡುವಂತೆಯೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಹಾಗೆ ಹಾಸನ ಏರ್ಪೋರ್ಟ್ ಪೂರ್ಣಗೊಳಿಸಲಿಕ್ಕೂ ಕೂಡ ಮನವಿಯನ್ನು ಮಾಡಿದ್ದಾರೆ HD ದೇವೇಗೌಡರು. ಅಂಡ್ ಅಲ್ಟಿಮೇಟ್ಲಿ ದಿ ಹಾಸನ್ ವಾಟ್ ಇಸ್ ಬೀನ್ ಅಡ್ವರ್ಸ್ಲಿ ಎಫೆಕ್ಟೆಡ್ ಆಲ್ ಇಶ್ಯೂಸ್ ಡ್ಯೂರಿಂಗ್ ಯಡಿಯೂರಪ್ಪ ಇಂಪಾರ್ಟೆಂಟ್ ಇಶ್ಯೂ. ಅಂಡ್ ಅಲ್ಟಿಮೇಟ್ಲಿ ದಿ ಹಾಸನ್ ವಾಟ್ ಇಸ್ ಬೀನ್ ಅಡ್ವರ್ಸ್ಲಿ ಎಫೆಕ್ಟೆಡ್ ಆಲ್ ಇಶ್ಯೂಸ್ ಡ್ಯೂರಿಂಗ್ ಯಡಿಯೂರಪ್ಪ ಇಂಪಾರ್ಟೆಂಟ್ ಇಶ್ಯೂ.
ಸೈನಾ ಜನಾರ್ದನ ರೆಡ್ಡಿ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಇದೆ ವಿಧಾನಸಭೆ ಚುನಾವಣೆಗೆ 2023 ರಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಮತ್ತೆ ಬಿಜೆಪಿ ಪಕ್ಷದಿಂದನೇ ಸ್ಪರ್ಧೆ ಮಾಡ್ತಾರಾ ಹೊಸ ಪಕ್ಷವನ್ನ ರಚನೆ ಮಾಡ್ತಾರಾ ಅನ್ನುವಂತ ಕುತೂಹಲ ಹಾಗೆ ಬಿಲ್ಡ್ ಆಗ್ತಾನೆ ಬರ್ತಾ ಇದೆ ಅದಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ ಜನಾರ್ದನ್ ರೆಡ್ಡಿ ಗಂಗಾವತಿ ರಾಜಕೀಯ ಶುರು ಇಂದು ರೆಡ್ಡಿ ಗಂಗಾವತಿ ಮನೆಯ ಗೃಹ ಪ್ರವೇಶ ಇದೆ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಅವರಿಂದ ಗೃಹ ಪ್ರವೇಶದ ಪೂಜೆಯನ್ನ ನೆರವೇರಿಸಲಾಗುತ್ತೆ ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿರುವಂತ ಮನೆ ಅದು ಕನಕಗಿರಿ ರಸ್ತೆಯಲ್ಲಿದೆ ಆ ಮನೆ ಅಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ ಆಪ್ತರಿಗಷ್ಟೇ ಗೃಹ ಪ್ರವೇಶಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ರೆಡ್ಡಿ ಕುಟುಂಬದವರು ಡಿಸೆಂಬರ್ 18 ರಂದು ರೆಡ್ಡಿ ಗಂಗಾವತಿಗೆ ಬರುವಂತ ನಿರೀಕ್ಷೆ ಇದೆ ಡಿಸೆಂಬರ್ 18 ರಂದು ಗಂಗಾವತಿಗೆ ಜನಾರ್ದನ್ ರೆಡ್ಡಿ ಅವರು ಅಧಿಕೃತವಾಗಿ ಎಂಟ್ರಿ ಕೊಟ್ಟು ಅಲ್ಲಿಂದನೇ ತಮ್ಮ ರಾಜಕೀಯವನ್ನ ಮತ್ತೊಮ್ಮೆ ಶುರು ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಗಂಗಾವತಿ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಕ್ಷೇತ್ರವನ್ನ ನೋಡ್ಕೊಳ್ತಾರಾ ಏಕೆಂದ್ರೆ ಅಲ್ಲಿ ಅಟ್ ಪ್ರೆಸೆಂಟ್ ಈಗ ಬಿಜೆಪಿ ಶಾಸಕರು ಇರುವಂತದ್ದು ಬಿಜೆಪಿ ಇಂದಲೇ ಟಿಕೆಟ್ ಬಯಸೋದಾದ್ರೆ ನಂಗೆ ಇದೇ ಕ್ಷೇತ್ರ ಬೇಕು ಅಂತ ಕೇಳ್ತಾರ ಅಥವಾ ಯಾವ್ದಾದ್ರು ಕ್ಷೇತ್ರ ಓಕೆ ಅಂತ ಹೇಳ್ತಾರ ಗೊತ್ತಿಲ್ಲ ಅಥವಾ ಅವರು ಹೊಸ ಪಕ್ಷವನ್ನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಯಾವ ಕ್ಷೇತ್ರದಿಂದ ಅವರ ಆಯ್ಕೆ ಆಗಿರುತ್ತೆ ಸೊ ಹೀಗಾಗಿ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಆದ್ರೆ ಗಂಗಾವತಿಯಲ್ಲೇ ಮನೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೇ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಇವತ್ತು ಅವರ ಪತ್ನಿ ಪೂಜೆಯನ್ನ ಮಾಡಿದ್ದಾರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸೊ 18ನೇ ತಾರೀಕು ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ ಜನಾರ್ದನ್ ರೆಡ್ಡಿ ಅವರು ಇವತ್ತು ಅವರಲ್ಲಿ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅವರ ಪತ್ನಿ ಮಾತ್ರ ಪೂಜೆಯನ್ನ ಮಾಡ್ತಾರೆ ಅಂತ ಆ ಒಂದು ಮನೆಗೆ ಅಲ್ಲೊಂದು ಮೂರು ಮನೆ ತಗೊಂಡಿದ್ದಾರಂತೆ ಜನಾರ್ದನ್ ರೆಡ್ಡಿ ಅವರು ಅದಕ್ಕೆ ಇವತ್ತು ಪೂಜೆಯನ್ನು ಸಲ್ಲಿಸಲಿದ್ದಾರೆ ಬರೀ ಆಪ್ತರಿಗಷ್ಟೇ ಇವತ್ತು ಗೃಹ ಪ್ರವೇಶದ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡಲಾಗಿದೆ ಓಡಾಡ್ತಿದ್ದಾನೆ ಶಾರಿಕ್ ಓಡದಂತೆ ಕಾಕಿ ಸೆಕ್ಯೂರಿಟಿ ಟೈಟ್ ಡಿಸ್ಚಾರ್ಜ್ಗೆ ಕಾಯ್ತಾ ಇದೆ ಎನ್ಐಎ ಲೋಕಲ್ ಪೊಲೀಸರಿಂದಿಲ್ಲ ವಿಚಾರಣೆ ಕುಕ್ಕರ್ ಬಾಂಬ್ ರಹಸ್ಯ ಬಯಲಾಗುತ್ತಾ ಐಸಿ ಸಖ್ಯ ಶಾರಿಕ್ ಕುಕ್ಕರ್ ಸೀಕ್ರೆಟ್ ಶಂಕಿತ ಶಾರಿಕ್ ಆರೋಗ್ಯದಲ್ಲಿ ಶೇಕಡ 80% ಚೇತರಿಕೆ ಕಂಡು ಬಂದಿರುವಂತದ್ದು ಸದ್ಯ ನಡೆಯುವಂತ ಸ್ಥಿತಿಯನ್ನ ತಲುಪಿದ್ದಾನೆ ಈ ಶಂಕಿತ ಉಗ್ರ ವಾರದ ಬಳಿಕ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳಿದ್ದಾರೆ ವೈದ್ಯರು ಶೇಕಡ 80% ಚೇತರಿಕೆ ಕಂಡಿರುವಂತ ಹಿನ್ನೆಲೆಯಲ್ಲಿ ಸದ್ಯ ನಡೆಯುವಂತ ಸ್ಥಿತಿಯನ್ನ ತಲುಪಿದ್ದಾನೆ ಡಿಸ್ಚಾರ್ಜ್ ಬಳಿಕ ವಶಕ್ಕೆ ಪಡೆಯಲಿಕ್ಕೆ ಕಾದಿರುವಂತದ್ದು ಎನ್ಐಎ ರಾಷ್ಟ್ರೀಯ ತನಿಖಾ ದಳದವರು ಸ್ಥಳೀಯ ಪೊಲೀಸರಿಗೆ ಶಾರಿಕ್ ವಿಚಾರಣೆಗೆ ಅವಕಾಶ ಇಲ್ಲ ಎನ್ಐಎಗೆ ವಹಿಸಿರುವಂತ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳ ವಿಚಾರಣೆಯನ್ನು ಮಾಡಿಕೊಳ್ತಾರೆ ಶಾರಿಕ್ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ದಾಳಿಯನ್ನ ಮಾಡದಂತೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅದಕ್ಕೂ ಕೂಡ ಶಿಫ್ಟ್ ವೈಸ್ ಪೊಲೀಸರನ್ನ ನೇಮಕ ಮಾಡಲಾಗಿರುವಂಥದ್ದು ಇಲ್ಲಾದ್ರೂ ಆತ ಆತ್ಮಹತ್ಯೆಯನ್ನ ಮಾಡಿಕಿಟ್ಕೊಂಡ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿರುವಂಥದ್ದು ಯಾಕೆಂದ್ರೆ ಇನ್ನೂ ಮಾಹಿತಿ ಬರಬೇಕಾಗಿದೆ ಈತನ ಹಿಂದೆ ಇನ್ನೂ ಯಾವ್ಯಾವ ರೀತಿಯಾಗಿ ಜಾಲಗಳಿದ್ವು ಯಾರೆಲ್ಲ ಸಪೋರ್ಟಿಗೆ ನಿಂತಿದ್ರು ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆಯಲ್ಲ ಸೊ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿಶನ್ ನೋಡ್ತಾ ಇದ್ವಿ 80% ಅಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾನೆ ಶಾರಿಕ್ ಅನ್ನೋದ್ರ ಬಗ್ಗೆ ಸೊ ವೈದ್ಯರು ಈಗ ಏನ್ ಹೇಳ್ತಾ ಇದ್ದಾರೆ ಯಾವಾಗ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಎನ್ಐಎ ಪೃಥ್ವಿರಾಜ್ ಈಗಾಗಲೇ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಶಾರಿಕ್ ಮಂಗಳೂರಿನ ಸಂತರಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ವೈದ್ಯರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು 80% ಆತನ ಆರೋಗ್ಯದಲ್ಲಿ ಗುಣಮುಖನಾಗಿದ್ದಾನೆ ಆತನೇ ಸ್ವತಃ ಓಡಾಡುವಷ್ಟು ಶಕ್ತನಾಗಿದ್ದಾನೆ ಎಂಬ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಹಾಗೂ ಈ ಒಂದು ವಾರದೊಳಗೆ ಶಾರಿಕ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಎನ್ಐಎ ಸಂಪೂರ್ಣವಾಗಿ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿವೆ ಆ ಬಳಿಕ ಮತ್ತಷ್ಟು ವಿಚಾರಣೆ ತೀವ್ರವಾಗಿ ಆತನಿಂದಲೇ ಎನ್ಐಎ ಅಧಿಕಾರಿಗಳು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈಗಾಗಲೇ ಹಲವು ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಆತನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಬೆಂಗಳೂರು ಅಥವಾ ದೆಹಲಿಗೆ ಕರೆದುಕೊಂಡು ಹೋಗಿ ಮತ್ತಷ್ಟು ತೀವ್ರ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನೊಂದೆಡೆ ಆತ ಗುಣಮುಕ್ತ ಆಗ್ತಾ ಇದ್ದಂತೆ ಪೊಲೀಸರಿಗೆ ಕೂಡ ಬಹಳಷ್ಟು ಟೆನ್ಷನ್ ಆಗ್ತಾ ಇರುವಂತದ್ದು ಯಾಕಂದ್ರೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಟ್ರೈ ಮಾಡಬಹುದು ಅಥವಾ ಸ್ಲೀಪರ್ ಸೆಲ್ ಮೂಲಕ ಆತನನ್ನ ಹತ್ಯೆ ಮಾಡೋಕ್ಕೂ ಬೇರೆಯವರು ಸಂಚನ ರೂಪಿಸಿರ್ಬಹುದು ಹಾಗಾಗಿ CSF ಅಧಿಕಾರಿಗಳ ಜೊತೆ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಸುಮಾರು 5 ಮಂದಿ ಪೊಲೀಸ್ ತಂಡ
ಪ್ರತಿನಿತ್ಯ ಅವನಿಗೆ ಭದ್ರತೆಯನ್ನು ಕೊಡ್ತಾ ಇದೆ. ದಿನದ 24 ಗಂಟೆ 3 ಶಿಫ್ಟ್ ಮೂಲಕ ಭದ್ರತೆಯನ್ನು ಕೊಡ್ತಾ ಇರುವಂತ ಮತ್ತು ಶಾರ್ಕಿಗೆ ಚಿಕಿತ್ಸೆ ನೀಡುವಂತಹ ವೈದ್ಯರ ಬಗ್ಗೆ ಕೂಡ ತೀವ್ರವಾದ ನಿಗಾವನ್ನ ವಹಿಸಲಾಗಿದೆ. ಯಾಕಂದ್ರೆ ಆತನ ಜೀವಕ್ಕೆ ಏನಾದ್ರೂ ಹಾನಿಯಾದ್ರೆ ಅಥವಾ ಜೀವ ಕಳ್ಕೊಂಡ್ರೆ ಬಹಳಷ್ಟು ಕೇಸ್ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಆತನನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳೋದು ಮತ್ತು ಜೀವಂತವಾಗಿ ಕಾಪಾಡಿಕೊಳ್ಳೋದು ಕೂಡ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿರುವಂತದ್ದು. ಹಾಗಾಗಿ ವೈದ್ಯಕೀಯ ಮೂಲಗಳು ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಇನ್ನು ಒಂದು ವಾರದೊಳಗೆ ಆತ ಡಿಸ್ಚಾರ್ಜ್ ಆಗ್ತಾನೆ ಮತ್ತು ಪೊಲೀಸರ ವಿಚಾರಣೆಗೆ ಆತ ಶಕ್ತನಾಗ್ತಾನೆ. ಹಾಗಾಗಿ ಆತನ ವಿಚಾರಣೆ ಮತ್ತಷ್ಟು ತೀವ್ರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಸುತ್ತಿನ ವಿಚಾರಣೆ ಮಾಡಿದ್ರು ಕೂಡ ಪೊಲೀಸರು ಡೈರೆಕ್ಟ್ ಆಗಿ ಆತನನ್ನ ವಿಚಾರಣೆ ಮಾಡಕ್ಕೆ ವೈದ್ಯರು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ವೈದ್ಯರು ಅನುಮತಿಯನ್ನು ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಪದೇ ಪದೇ ರಸ್ತೆ ಗುಂಡಿ ತುಪ್ಪ ಸವರ್ತಾ ಇದೆಯಾ ಬಿಬಿಎಂಪಿ? ಗುಂಡಿ ಬಿದ್ದ ರಸ್ತೆಗೆ ಕಳಪೆ ತೇಪೆ, ಬಯಲಾಯ್ತು ಬೇಜವಾಬ್ದಾರಿ ವರ್ತನೆ, ವಾಹನ ಸವಾರರಿಗೆ ಅಪಾಯ, ಅಧಿಕಾರಿಗಳಿಗೆ ಹಿಡಿ ಶಾಪ, ಕಳ್ಳಾಟ ಬಹಿರಂಗ. ಕರ್ನಾಟಕ ಫೇಮಸ್ ಬಿಬಿಎಂಪಿ ಅವರು. ಇನ್ನ ಬಿಬಿಎಂಪಿ ಮಾಡೋ ಕೆಲಸ, ಈ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಕೆಲಸ ದೇವರಿಗೆ ಪ್ರೀತಿ. ಯಾಕೆಂದ್ರೆ ಗುಂಡಿ ಮುಚ್ಚರಪ್ಪ ಅಂದ್ರೆ ತೇಪೆ ಹಚ್ಚಿ ಬರ್ತಾರೆ ಇವರು. ಅಂತ ಅಧಿಕಾರಿಗಳು, ಅಂತ ಸರ್ಕಾರ ಇದೆ. ನಾಗರಬಾವಿ ರಸ್ತೆಯಲ್ಲಿ ವಾಹನ ಸವಾರರ ನರಕ ಯಾತನೆ. ಅಂಬೇಡ್ಕರ್ ಕಾಲೇಜಿನ ಮುಂಭಾಗದ ರಸ್ತೆ ಗುಂಡಿಮಯ ಆಗಿದೆ. ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡ್ತು. ಈಗ ಆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವಂತ ಕಾರ್ಯವನ್ನ ಕೈಗೊಂಡಿದೆ ಬಿಬಿಎಂಪಿ. ವರದಿಯನ್ನ ಪ್ರಸಾರ ಮಾಡ್ತಿದ್ದ ಹಾಗೆ ಡಾಂಬರ್ ಹಾಕುವಂತ ಬದಲು ಡಸ್ಟ್ ಅನ್ನ ಹಾಕಿ ಗುಂಡಿ ಮುಚ್ಚತಾ ಇದೆ ಪಾಲಿಕೆ. ಡಸ್ಟ್ ಹಾಕ್ತಾ ಇದ್ದಾರೆ, ಜೆಸಿಬಿ ಮೂಲಕ ಗುಂಡಿಗಳಿಗೆ ಡಸ್ಟ್ ಅನ್ನ ಸುರಿತಾ ಇರುವಂತದ್ದು ಬಿಬಿಎಂಪಿ. ಮೊದಲೇ ಅವಾಂತರ ಆಗಿದೆ, ಇನ್ನೂ ಅವಾಂತರ ನರಕ ಯಾತೆಯನ್ನ ತಂದಿಟ್ಟಿದ್ದಾರೆ ಅಲ್ಲಿನ ವಾಹನ ಸವಾರರಿಗೆ. ಗುಂಡಿ ಜೊತೆ ಡಸ್ಟ್ ನಿಂದಾಗಿ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ ಬೈಕ್ ಸವಾರರು. ಜಲ್ಲಿ ಡಸ್ಟ್ ಡಾಂಬರ್ ಅನ್ನ ಹಾಕಿ ಗುಂಡಿ ಮುಚ್ಚತಾ ಇಲ್ಲ, ಬದಲಾಗಿ ಕೇವಲ ಕಳಪೆ ಗುಣಮಟ್ಟದ ಡಸ್ಟ್ ಅನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ವಾಹನ ಸವಾರರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏನು ಹೇಳ್ತಾ ಇದ್ರು ಅವಾಗ ಮಳೆ ಬರುವಂತ ಟೈಮ್ನಲ್ಲಿ ಮುಚ್ಚರಪ್ಪ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಕೋಲ್ಡ್ ಮಿಕ್ಸು ಹಾಟ್ ಮಿಕ್ಸ್ ಅಂತ ಇದೆ, ಅದನ್ನ ಯೂಸ್ ಮಾಡ್ಬಿಟ್ಟು ಮುಚ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಯಾವ ಮಿಕ್ಸು ಇಲ್ಲ, ಯಾವುದೋ ಒಂದು ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಹೊಡೆದಂತ ಸಂದರ್ಭದಲ್ಲಿ ಅದನ್ನ ತಗೊಂಬಂದ್ಬಿಟ್ಟು ಹೋಗಿ ಇಲ್ಲಿ ಸುರಿದು ಬಿಡೋದು ಅಷ್ಟೇ, ಮುಗ್ದೋಯ್ತು ಕತೆ ಅಂತ ಹೇಳ್ಬಿಡೋದು. ಆಮೇಲೆ 4 ವರ್ಷದಿಂದ ಸೇಮ್ ಇದೇ ತರ ಇದೆ, ಯಾವಾಗ ನೋಡೋ ಅದೇ ಗುಂಡಿ ಅದೇ ಇದು. ಆ ಗುಂಡಿಗೆಲ್ಲ ಮತ್ತೆ ತಂದು ಅದೇ ಮಣ್ಣು ಹಾಕ್ತಾರೆ, ಮತ್ತೆ ಡಸ್ಟ್ ಹಾಕ್ತಾರೆ. ಅದೇನಾಗುತ್ತೆ, ಡಸ್ಟ್ ಹಾಕೋದ್ರಿಂದ ಫುಲ್ಲು ಗಾಡಿ ತುಂಬ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗೋದ್ರಿಂದ ಅಪಘಾತ ಆಗಿ ಎಷ್ಟೋ ಜನ ಬಿದ್ದಿರೋದು ನೋಡಿದ್ದೀನಿ ನಾನು. ಮಣ್ಣು ಹಾಕ್ತಾರಲ್ಲ ಡಸ್ಟು, ಅದೇನಾಗುತ್ತೆ ಮಳೆ ಬಂದ ಕೊಚ್ಚುತ್ತೆ, ಸ್ಕಿಡ್ ಆಗುತ್ತೆ ಗಾಡಿ. ಹಂಗಾಗಿ ತುಂಬ ಜನ ಬಿದ್ದು ಏಟ್ ಮಾಡ್ಕೊಂಡಿರೋದಿದ್ದಾರೆ. ಹಾಗಿಂದ ಸುಮ್ಮನೆ ಡಾಂಬರ್ ಹಾಕಿದ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಇವ್ರು ಮಾಡದೇ ಇರೋ ಕಾರಣ ತುಂಬಾ ಜನಕ್ಕೆ ಅಪಘಾತ ಆಗ್ತಿದೆ. ಇಳಿಜಾರಾಗಿರೋದ್ರಿಂದ ಮೇಲ್ಗಡೆಯಿಂದ ನೀರು ಬರ್ತದಲ್ಲ, ಅದು ಹೋಗ್ಲಿಕ್ಕೆ ಈ ಡ್ರೈನೇಜ್ ಹೋಗ್ಲಿಕ್ಕೆ ಸಿಸ್ಟಮ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಇದು ಮಾಡ್ಬೇಕು. ಮುಂದೆ ಈ ರೋಡ್ನಲ್ಲಿ ಮೆಟ್ರೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಡ್ಸ್. ನನಗೆ ವಾಕಿಂಗ್ ನಾನು ನಿಲ್ಲಿಸ್ಬಿಟ್ಟಿದ್ದೇನೆ ಆಲ್ಮೋಸ್ಟ್. ಈ ರೋಡಲ್ಲಿ ಹಿಂಗೆ ಹೋಗ್ಬೇಕಲ್ಲ ನಾವು, ಆ ಕಡೆ ಹೋಗ್ಬೇಕು ನಾವು. ಆದ್ರೆ ಮುನಿರತ್ನವ್ರು ಇನ್ನೊಂದು ಸ್ವಲ್ಪ ಲಕ್ಷ ಹಾಕ್ಬೇಕು ಅನ್ಸುತ್ತೆ. ನಾವು ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದನ್ನ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗುತ್ತೆ. ಆಕ್ಸಿಡೆಂಟ್ಸ್ ಇತ್ತೀಚೆಗೆ ಮಿನಿಸ್ಟರ್ ಕ್ಷೇತ್ರ ಇದು ನಾಗರಬಾವಿ. ನಾಗರಬಾವಿಯ ರಸ್ತೆಯಲ್ಲಿ ಗುಂಡಿ ಅಧ್ವಾನ ಹೇಗಿದೆ ಅಂತ ಅಲ್ಲಿನ ಜನನು ಕೂಡ ಹೇಳ್ತಾ ಇದ್ರು. ಕಳಪೆ ಕಾಮಗಾರಿ ಹೇಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಶಿವಪ್ರಸಾದ್, ನೋಡ್ಕೊಂಬರೋಣ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ನಾನೀಗ ನಿಂತಿರುವಂತಹ ನಾಗರಬಾವಿ ಕೂಡ ಒಂದು. ಆದ್ರೆ ಈ ಪ್ರತಿಷ್ಠೆಗೆ ತಕ್ಕಂತೆ ಈ ನಾಗರಬಾವಿಯ ಮುಖ್ಯ ರಸ್ತೆಗಳು ಇಲ್ಲ ಅನ್ನುವಂಥದ್ದೇ ವಿಪರ್ಯಾಸ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ರಸ್ತೆ ಅಂಬೇಡ್ಕರ್ ಕಾಲೇಜಿಂದ ಆರಂಭವಾಗಿ ಮುಂದೆ ವಿಜಯನಗರ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂತಹ ನಾಗರಬಾವಿಯ ಪ್ರಮುಖ ರಸ್ತೆ ಸಾಕಷ್ಟು ಡೌನ್ ಇದೆ. ನಾಗರಬಾವಿ ಕಡೆಗೆ ಹೋಗ್ಬೇಕಾದ್ರೆ ಈ ರಸ್ತೆಯಲ್ಲಿ ಕಳೆದ 7-8 ತಿಂಗಳುಗಳಿಂದ ರಸ್ತೆನ ಅಥವಾ ರಸ್ತೆಯಲ್ಲಿ ಗುಂಡಿಗಳ ಅಥವಾ ಗುಂಡಿಯಲ್ಲಿ ರಸ್ತೆಯ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ವಾಹನ ಸವಾರರು ಕೇಳ್ತಾ ಇದ್ದಾರೆ. ಸ್ವಾಮಿ, ಒಂದೋ ಎರಡೋ ಗುಂಡಿ ಇದ್ರೆ ನಾವು ಹೇಗೋ ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ, ರಸ್ತೆ ತುಂಬಾ ಗುಂಡಿಗಳೇ ಇದ್ರೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾ ಗುಂಡಿಲಿ ಹೋಗ್ಬೇಕಾ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ನಿತ್ಯ ಓಡಾಡುವಂತ ಲಕ್ಷಾಂತರ ಪ್ರಯಾಣಿಕರು ಕೇಳ್ತಾ ಇರುವಂತದ್ದು ಒಂದು. ಬಹಳ ಪ್ರಮುಖವಾಗಿ ಏನಂದ್ರೆ ಇಲ್ಲಿ 5 ತಿಂಗಳುಗಳಿಂದ ಯಾವುದೇ ರೀತಿಯಾದಂತಹ ಡಾಂಬರೀಕರಣ ಆಗಿಲ್ಲ, ರಸ್ತೆ ತುಂಬಾ ಎಲ್ಲವೂ ಕೂಡ ಗುಂಡಿಗಳಿದೆ, ಇದರಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಇಳಿಜಾರು ಇರುವಂತಹ ಪ್ರದೇಶಗಳಲ್ಲಿಯೇ ಗುಂಡಿಗಳಿರುವಂತಹ ಕಾರಣದಿಂದಾಗಿ ಬಿಎಂಟಿಸಿ ಅಂತ ದೊಡ್ಡ ದೊಡ್ಡ ವಾಹನಗಳು ಓಡಾಡಕ್ಕೂ ಕೂಡ
ತಿಂಕಾಟವನ್ನ ಮಾಡ್ತಾ ಇದೆ. ಈಗ ನೋಡಿ ಇಲ್ಲಿ ಒಂದು ಬಿಬಿಎಪಿನವರು ಈಗಷ್ಟೇ ನ್ಯೂಸ್ 18 ಇಲ್ಲಿ ಏನು ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿಯೇ ಒಂದು ಕಾಮಗಾರಿಯನ್ನ ಮಾಡುತ್ತೆ, ಅದು ಕೂಡ ಯಾವ ರೀತಿಯಾದಂತ ಕಳಪೆ ಕಾಮಗಾರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಒಂದು ಜಾಗ ಈಗ ಏನ್ ಮಣ್ಣನ್ನ ಹಾಕಿದಾರಲ್ಲ ಸಂಪೂರ್ಣವಾಗಿ ಗುಂಡಿ ಬಿದ್ದಿರುತ್ತೆ. ಇಲ್ಲಿ ವಾಹನ ಸವಾರರು ಎದ್ದು ಬಿದ್ದು ಓಡಾಟವನ್ನ ಮಾಡ್ತಿರ್ತಾರೆ. ಸ್ಥಳೀಯ ವಾಹನ ಸವಾರರೊಬ್ರು ವಿಡಿಯೋವನ್ನ ಮಾಡಿ ನಿನ್ನೆ ಟ್ವಿಟರ್ ಅಲ್ಲಿ ಹಾಕಿರ್ತಾರೆ, ಇದನ್ನ ಕೂಡ ನ್ಯೂಸ್ 18 ಪ್ರಸಾರ ಮಾಡುತ್ತೆ. ಅದಾದ ಬಳಿಕ ಈಗ ಈ ಕಾಮಗಾರಿಯನ್ನ ಆರಂಭ ಮಾಡಿದ್ದಾರೆ, ಅದು ಕೂಡ ಕಳಪೆ ಕಾಮಗಾರಿ. ಯಾಕೆ ಕಳಪೆ ಕಾಮಗಾರಿ ಅಂತ ಹೇಳ್ತಿದೀವಿ ಅಂತಂದ್ರೆ ಬಿಬಿಎಂಪಿ ಕಾಮಗಾರಿ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ, ಆದ್ರೆ ಈ ರೀತಿಯಾಗಿ ಜನರ ಕಣ್ಣರಿಸುವಂತಹ ಮಾಧ್ಯಮಗಳ ಕಣ್ಣರಿಸಿರುವಂತಹ ತಂತ್ರಕ್ಕೆ ಈ ರೀತಿಯಾಗಿ ನೋಡಿ ಈಗಷ್ಟೇ ತಂದು ಇಲ್ಲಿ ಜಲ್ಲಿ ಪುಡಿ ಮತ್ತು ಜಲ್ಲಿಯನ್ನ ಹಾಕಿ ಹೋಗಿದ್ದಾರೆ. ಆದ್ರೆ ಇದು ಯಾವ ರೀತಿಯಾಗಿ ಎದ್ದು ಬರ್ತಿದೆ ಅಂತ ಅಂದ್ಬಿಟ್ಟು, ಸೊ ಇದು ಮೊದಲ ಬಾರಿ ಅಲ್ಲ, ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಕೇವಲ ಜಲ್ಲಿ ಪುಡಿಯನ್ನ ತಂದು ಮಣ್ಣನ್ನ ತಂದು ಹಾಕಿ ಹೋಗಿದ್ದಾರೆ. ಇದರಿಂದಾಗಿ ರಸ್ತೆ ತುಂಬೆಲ್ಲ ಯಾವ ರೀತಿಯಾಗಿ ಹಂಸಗಳು ನಿರ್ಮಾಣ ಆಗಿದೆ ಅಂತ ನೋಡಬಹುದು. ಸದ್ಯ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಡ್ರೈ ಆಗಿರುವಂತದ್ದು. ಇನ್ ಕೇಸ್ ಏನಾದ್ರು ಕೂಡ ವಾಹನ ಸವಾರರು ಈ ಜಲ್ಲಿ ಮತ್ತು ಜಲ್ಲಿ ಪುಡಿಯನ್ನ ಹೀಗೆ ಹಾಕಿ ಹೋಗುವಂತ ಹಿನ್ನೆಲೆಯಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಸ್ಪೀಡ್ ಆಗಿ ಬಂದಂತ ಸಂದರ್ಭದಲ್ಲಿ ಈ ಸ್ಕಿಡ್ ಆಗುತ್ತೆ, ಇಲ್ಲಿ ಬ್ರೇಕ್ ಹಾಕುವಂತಹ ವೇಳೆಯಲ್ಲಿ ಸ್ಕಿಡ್ ಆಗುತ್ತೆ, ಇದರಿಂದಲೂ ಕೂಡ ಅಪಘಾತ ಆಗುತ್ತೆ. ಇಲ್ಲಿ ಜಲ್ಲಿ ಪುಡಿ ಜಲ್ಲಿಯನ್ನ ಹಾಕಿ ಅದ ಮೇಲೆ ನೀಟಾಗಿ ಡಾಂಬರೀಕರಣವನ್ನ ಮಾಡಿ ಉತ್ತಮವಾದಂತಹ ರಸ್ತೆಯನ್ನ ನಿರ್ಮಾಣ ಮಾಡಿ ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಜನರ ಕಣ್ಣರಿಸುವಂತಹ ತಂತ್ರಕ್ಕೆ ಬರೀ ಮಣ್ಣನ್ನ ಹಾಕಿ ಗುಂಡಿಗಳನ್ನ ಮುಚ್ಚೋದ್ರಿಂದಾಗಿ ಒಂದು ಜನರ ತೆರಿಗೆ ಹಣ ಕೂಡ ವೇಸ್ಟ್, ಜೊತೆಗೆ ವಾಹನ ಸವಾರರಿಗೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದು ವಾಹನ ಸವಾರರ ಒಂದು ಅಭಿಪ್ರಾಯ ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಸೆಮಿಫೈನಲ್ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಮುಂಜಾನೆ 3:30 ಕೂಡ ವ್ಯಾಪಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸಾರ್ವಜನಿಕ ತಿಂಡಿ ತಿನಿಸುಗಳ ಮಾರಾಟದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇಂದು ಮತ್ತು ನಾಳೆ ಮಾತ್ರ ಮುಂಜಾನೆ 3:30 ವ್ಯಾಪಾರಕ್ಕೆ ಅವಕಾಶ ಇರುವಂತದ್ದು. ಫೆಡರೇಷನ್ ಆಫ್ ಕ್ಲಬ್ಸ್ ಮನವಿ ಹಿನ್ನೆಲೆಯಲ್ಲಿ ಪೊಲೀಸರು ಆದೇಶವನ್ನು ಮಾಡಿದ್ದಾರೆ. ಉಳಿದ ದಿನಗಳಲ್ಲಿ ಎಂದಿನಂತೆ ರಾತ್ರಿ 1:30 ಮಾತ್ರ ಅಂಗಡಿಗಳು ಓಪನ್ ಇರುತ್ತವೆ. ಸೆಮಿಫೈನಲ್ ಮ್ಯಾಚ್ಗಳು ನಡೀತಾ ಇದೆ. ನಿನ್ನೆ ಒಂದು ಮ್ಯಾಚ್ ನಡೀತು ಈಗ ಆಲ್ರೆಡಿ. ಅರ್ಜೆಂಟೈನಾ ಮತ್ತು ಕ್ರೊವೇಷಿಯಾ ನಡುವೆ ಅರ್ಜೆಂಟೀನಾ ಗೆದ್ದಿದ್ದು ಆಯಿತು. ಇವತ್ತು ಒಂದು ಮ್ಯಾಚ್ ಇದೆ. ಸೊ ಹೀಗಾಗಿ ಸಾಕಷ್ಟು ಜನ ವೀವರ್ಸ್ ಇರ್ತಾರೆ ಮತ್ತು ಹೊರಗಡೆ ಹೋಗಿ ಪಬ್ಬು ಕ್ಲಬ್ಗಳಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಅಂತ